ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಚಾನಲಲ್ಲಿ ಒಂದು ಮುಖ್ಯವಾದಂಥ ವಿಷಯ ಏನಂದರೆ ನಮ್ಮ ಒಂದು ಜೀವನದಲ್ಲಿ ಯಾರಾದರೂ ಒಬ್ಬ ಮಹಾನ್ ವ್ಯಕ್ತಿಯ ಸಂದೇಶ ಅಥವಾ ಅವರಿಂದ ಇನ್ಸ್ಪೈರ್ ಆಗುವಂಥ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಸೊ ಯಾರಪ್ಪ ಇದು ಇವತ್ತಿನ ನಮ್ಮ ಇನ್ಸ್ಪೈರ್ ಟು ಸೆಟ್ ಕನ್ನಡ ಚಾನಲಲ್ಲಿ ಯಾವ ವ್ಯಕ್ತಿಯ ಒಂದು ಇನ್ಸ್ಪಿರೇಷನ್ ವರ್ಡ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ಭಗವಾನ್ ಬುದ್ಧರು ಹೇಳಿದಂತಹ ಮನಸ್ಸು ಗೆಲ್ಲುವಂತಹ ರಹಸ್ಯ ಸೊ ಈ ರೀತಿಯಾದಂತಹ ಅವರು ಏನು ಸ್ಪೀಚ್ ಮಾಡಿದರೆ ನಮ್ಮ ಒಂದು ಮನಸ್ಸನ್ನು ಗೆಲ್ಲೋದಕ್ಕೆ ಬೇಕಾದಂತಹ ಮುಖ್ಯವಾದ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ನಮ್ಮ ಪ್ರಯತ್ನ ನಮ್ಮ ಒಂದು ಗುರಿ ಸಾಧನೆಗೆ ನಮ್ಮ ಮನಸ್ಸಿನ ಮೇಲೆ ಹತೋಟಿ ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಈ ವಿಷಯ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಗೌತಮ ಬುದ್ಧರು ನಮಗೆಲ್ಲ ಗೊತ್ತೇ ಇದೆ ಸಂಸ್ಥಾಪಕರು ಮಾತ್ರವಲ್ಲದೆ ಚತುರಾರ್ಯ ಸತ್ಯಗಳಾದ ದುಃಖ ದುಃಖದ ಹುಟ್ಟು ದುಃಖದ ಅಡಗುವಿಕೆ ಮತ್ತು ದುಃಖ ನಿವಾರಣೆಗೆ ಒಯ್ಯುವ ಅಷ್ಟಿಂಗ ಮಾರ್ಗವನ್ನು ಕಂಡುಹಿಡಿದಂತಹ ದಾರ್ಶನಿಕ ಅಂತಲೇ ಹೇಳ್ಬೋದು ಭಗವಾನ್ ಗೌತಮ ಬುದ್ಧನು ಕಂಡುಹಿಡಿದಂತಹ ವಿಪಶ್ಯನ ಧ್ಯಾನ ಮಾರ್ಗವು ದುಃಖ ಮತ್ತು ಸುಖ ಅಂದರೆ ಅವರು ಒಬ್ಬ ಬೌದ್ಧ ಧರ್ಮದ ಸಂಸ್ಥಾಪಕ ಅಲ್ಲದೇ ಅನೇಕ ವಿಷಯಗಳು ಅಂದರೆ ನಮ್ಮ ಮನಸ್ಸಿಗೆ ದುಃಖ ಸುಖ ದುಃಖಗಳು ಸತ್ಯಗಳ ಬಗ್ಗೆ ತುಂಬನೇ ವಿಷಯಗಳನ್ನ ಅವರು ತಿಳಿಸಿದ್ದಾರೆ ಸೊ ಈ ರೀತಿಯಾಗಿ ಹೋದರೆ ದುಃಖ ಮತ್ತು ಪಾಪಕರಣ ಕರ್ಮ ಕರ್ಮಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತೆ ಇಡೀ ಜಗತ್ತಿಗೆ ಧ್ಯಾನದ ಹಿರಿಮೆಯನ್ನು ತುಂಬಲು ಜನಿಸಿದವರು ಬುದ್ಧ ಅಂತಲೇ ಹೇಳ್ಬೋದು ಬೌದ್ಧ ಧರ್ಮದ ಸಂಸ್ಥಾಕ ಸಂಸ್ಥಾಪಕ ಗೌತಮ ಬುದ್ಧರು ಜನ್ಮದಿನವನ್ನು ಬುದ್ಧ ಪೂರ್ಣಿಮಾ ಅಂತ ಹೇಳ್ತಾ ಆಚರಿಸ್ತೀವಿ ನಾವು ಅಂದರೆ ಗೌತಮ ಬುದ್ಧರು ಒಬ್ಬ ದಾವ್ರ ಧಾರ್ಮಿಕ ವ್ಯಕ್ತಿ ಆಗದೇ ಅನೇಕ ವಿಷಯಗಳ ಬಗ್ಗೆ ಅವರು ಜನರಿಗೆ ತಿಳುವಳಿಕೆ ಮೂಡಿಸಿದ್ದಾರೆ ಬುದ್ಧ ಪೂರ್ಣಿಮಾ ಮತ್ ಅಥವಾ ಬುದ್ಧ ಜಯಂತಿ ಅಂತ ವಿಶ್ವದಾದ್ಯಂತ ನಾವು ಆಚರಿಸ್ತೀವಿ ಬುದ್ಧರ ಒಂದು ಅದ್ ದಿನವನ್ನು ಬುದ್ಧನ ಮೊದಲ ಶಿಷ್ಯ ಆನಂದ ಅವರ ಮೊದಲನೇ ಶಿಷ್ಯ ಆನಂದ ಅಂತ ಆದ್ದರಿಂದ ನಾವು ಇಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ನೋಡಿ ಅವರ ಶಿಷ್ಯನೇ ಆನಂದ ಅಂತಲೇ ಇದ್ದಾರೆ ಒಮ್ಮೆ ಬುದ್ಧರ ಬಳಿ ಒಂದು ಪ್ರಶ್ನೆ ಉಟ್ ಇಡ್ತಾರೆ ಅವರು ಚಂಚಲ ಚಿತ್ತವಾದಂತಹ ಮನಸ್ಸನ್ನ ನಿಯಂತ್ರದಲ್ಲಿ ನಿಯಂತ್ರಣದಲ್ಲಿ ಹಾಗೂ ಮನಸ್ಸನ್ನು ಗೆಲ್ಲುವ ಮಾರ್ಗ ಯಾವುದು ಅಂತ ಅವರು ಕೇಳ್ತಾರೆ ಅಂದರೆ ಅವರ ಶಿಷ್ಯರಾದಂತಹ ಆನಂದ ಆಗ ಗೌತಮ ಬುದ್ಧರು ಆನಂದರಿಗೆ ಮನಸ್ಸನ್ನು ನಿಗ್ರಹಿಸುವ ನಿಗ್ರಹಿಸುವ ಎಷ್ಟು ಕಷ್ಟವೋ ಅಷ್ಟೇ ಸುಲಭವಾಗಿದೆ ಅಂತಲೂ ಸಹ ಅವರು ಹೇಳ್ತಾರೆ ಈ ಒಂದು ಪ್ರಶ್ನೆಗೆ ಆನಂದರು ಕೇಳಿದಂಥ ಪ್ರಶ್ನೆಗೆ ಗೌತಮ ಬುದ್ಧರು ಸರಳವಾಗಿ ಉತ್ತರ ಕೊಡ್ತಾರೆ ಮನಸ್ಸಿನ ಕಷ್ಟನ ನಿಗ್ರಹಿಸೋದು ಎಷ್ಟು ಕಷ್ಟನೋ ಹಾಗೆ ಅದನ್ನು ಈಸಿಯಾಗೂ ಸಹ ಮಾಡ್ಬೋದು ಅಂತ ಹೇಳ್ತಾರೆ ಮನಸ್ಸನ್ನು ಗೆಲ್ಲೋದು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳನ್ನ ಗೆಲ್ಲೋದು ಆಗಿದೆ ಅತಿಯಾದರೆ ಅಮೃತವು ವಿಷ ಆಗುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ ಅದೇ ರೀತಿ ಕಾಮ ಕ್ರೋಧ ಇವುಗಳು ಹೆಚ್ಚಾದರೆ ಸಹ ನಿನ್ನನ್ನೇ ಕೊಲ್ಲುತ್ತದೆ ಅಂತ ಬುದ್ಧರು ಹೇಳ್ತಾರೆ ಆನಂದ ಅವರಿಗೆ ಅಂದರೆ ಅವರ ಶಿಷ್ಯರಿಗೆ ಹೇಳ್ತಾರೆ ಯಾವುದೇ ಹೆಚ್ಚಾದರೂ ಸಹ ನಮ್ಮ ಜೀವನದಲ್ಲಿ ಕಷ್ಟ ಅಂತ ನಾವು ನಾವೂ ಸಹ ಪ್ರಾಕ್ಟಿಕಲಾಗಿ ತಿಳ್ಕೊಂಡಿದ್ದೀವಿ ಹಣ ಹೆಚ್ಚಾದರೂ ಕಷ್ಟ ಕಡಿಮೆಯಾದರೂ ಕಷ್ಟ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಯಾರು ಈ ಒಂದು ಇದನ್ನು ಹತೋಟಿಯಲ್ಲಿ ಇಡ್ತಾರೋ ಅವರ ಮನಸ್ಸು ಅವರು ಮನಸ್ಸನ್ನು ಗೆದ್ದಂತೆ ಅದು ಹೇಗೆ ಸಾಧ್ಯವೆಂದರೆ ಆತ್ಮ ಎನ್ನುವ ಮನಸ್ಸಿನಲ್ಲಿ ನಾವು ಹೇಳಿದಂತೆ ಮಾಡುವ ಅದ್ಭುತವಾದ ರಹಸ್ಯಮಯವಾದಂತಹ ಶಕ್ತಿ ಅಡಗಿದೆಯಂತೆ ಅಂದರೆ ನಮ್ಮ ಒಂದು ಆತ್ಮ ಅನ್ನೋ ಶಕ್ತಿಲಿ ಮನಸ್ಸಲ್ಲಿ ನಮ್ಮ ಹೇಳಿದಂತಹ ಮಾ ಹೇಳದೆ ಹೇಳುವಂತೆ ಮಾಡುವಂಥ ಒಂದು ಅದ್ಭುತವಾದಂಥ ಶಕ್ತಿ ಅಡಗಿದೆಯಂತೆ ಕಾಮ ಕ್ರೋಧಗಳು ಹೆಚ್ಚಾದಾಗ ಶಾಂತವಾಗಿ ಕಣ್ಣನ್ನು ಮುಚ್ಚಿ ಮನಸ್ಸಿನಲ್ಲಿ ನನ್ನ ಈ ಕಾಮ ಕ್ರೋಧಗಳನ್ನ ಶಾಂತವಾಗಿಸು ಎಂದು ಕೇಳಿದರೆ ಖಂಡಿತವಾಗಿಯೂ ಮನಸ್ಸು ನಾವು ಹೇಳದಂತೆ ಮಾಡುತ್ತದೆ ನಾನು ಹೇಳುವ ವಿಷಯದಲ್ಲಿ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಇಂತಹ ಪರೀಕ್ಷೆ ಮಾಡಿ ನೋಡು ಎಂದು ಶಿಷ್ಯನಲ್ಲಿ ಅವರು ಹೇಳ್ತಾರಂತೆ ಅಂದರೆ ನಾವು ಈ ಥರ ಹೆಚ್ಚಾದಾಗ ನಮ್ಮ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಬಿಟ್ಟು ನಮ್ಮ ಮನಸ್ಸಿಗೆ ಹೇಳ್ಬೇಕಂತೆ ಇದನ್ನೆಲ್ಲ ಕಡಿಮೆ ಮಾಡುವಂಥ ಆಗೋದು ಕೇಳುತ್ತೆ ಅಂತ ಇವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಅದಲ್ಲದೆ ರಾತ್ರಿ ಮಲಗುವ ಮುಂಚೆ ಕಣ್ಣನ್ನು ಮುಚ್ಚಿ ಬೆಳಗ್ಗಿನ ಜಾವ ಬ್ರಹ್ಮ ಮುಹೂರ್ತದ ಮುಹೂರ್ತದಲ್ಲಿ ನನ್ನನ್ನು ಎಬ್ಬಿಸು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಾಗ ಖಂಡಿತವಾಗಿಯೂ ಅದು ಆಗುತ್ತದೆ ಮನಸ್ಸು ಸಂಪೂರ್ಣವಾಗಿ ನಿನ್ನ ಮಾತನ್ನು ಕೇಳಬೇಕೆಂದರೆ ಧ್ಯಾನವನ್ನು ಮಾಡಬೇಕು ಅಂತ ಅವರು ಸಹ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸು ನಮ್ಮನ್ನು ಮಾತನ್ನು ಸಂಪೂರ್ಣವಾಗಿ ಕೇಳಬೇಕು ಅಂದರೆ ಆಗ ಧ್ಯಾನ ಮಾಡಬೇಕು ನಾವು ಅಂತ ಮುಖ್ಯವಾಗಿ ಅವರವರ ಶಿಷ್ಯಗೆ ಈ ಬುದ್ಧ ಹೇಳ್ತಾರೆ ಆಗ ಮನಸ್ಸು ಹತೋಟಿಗೆ ಬರುತ್ತಂತೆ ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಎಂದು ಹೇಳ್ತಾರೆ ನಂತರ ಆನಂದನಿಗೆ ಪಕ್ಕದಲ್ಲಿರುವ ಕೊಳದಿಂದ ನೀರನ್ನು ಕುಡಿಯಲು ತರಲು ಹೇಳ್ತಾರೆ ಕುಡಿಯಲು ನೀರನ್ನು ತರಲು ಹೋದಂಥ ಆನಂದನಿಗೆ ನೀರು ಕಲ್ಮಶವಾಗಿರುವಂಥದ್ದು ಕಾಣುತ್ತೆ ಅಂದರೆ ಅವರು ನೀರು ತರಕ್ಕೆ ಹೋದಾಗ ನೀರು ಕಲ್ಮಶವಾಗಿರೋದು ಕಾಣುತ್ತೆ ಸೊ ಏನಪ್ಪ ಇದರ ಅರ್ಥ ನಮ್ಮ ಮನಸ್ಸು ಸಹ ಕಲ್ಮಶವಾಗಿ ಇಟ್ಕೋಬಾರ್ದು ನಾವು ಯಾವುದೇ ರೀತಿಯಾದಂಥ ಶಾಂತಿ ನೆಮ್ಮದಿ ಅಂತ ಇರಬೇಕು ಅಂದರೆ ಮನಸ್ಸನ್ನು ಮುಖ್ಯವಾಗಿ ಕಲ್ಮಶವಾಗಲಿ ಕಲ್ಮಶ ಮುಕ್ತರಾಗಿ ನಮ್ಮ ಮನಸ್ಸನ್ನು ಇಟ್ಕೋಬೇಕು ಅದನ್ನು ನೋಡಿ ನೀರನ್ನು ತರದೆ ಬುದ್ಧರ ಬಳಿ ಬಂದು ನೀರು ಕಲ್ಮಶವಾಗಿದೆ ಎಂದು ಹೇಳುತ್ತಾರೆ ಬುದ್ಧ ಅದನ್ನು ಕೇಳಿ ಅರ್ಧ ಗಂಟೆ ಧ್ಯಾನ ತರಾಗಿ ಮತ್ತೆ ನೀರನ್ನು ತರಲು ಹೇಳಿ ಕಳಿಸ್ತಾರೆ ಆಗ ನೀರು ಸ್ವಚ್ಛವಾಗಿರೋದನ್ನು ಕಂಡು ನೀರನ್ನು ತಂದು ಬುದ್ಧರಿಗೆ ನೀಡುತ್ತಾರೆ ಅಂದರೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆನಂತರ ಅವ್ರಿಗೆ ಹೇಳ್ತಾರೆ ಮತ್ತೆ ಹೋಗಿ ನೀರು ತರಗು ಅಂತ ಆಗ ಬುದ್ಧ ಭಗವಾನರಿಗೆ ಆನಂದನಿಗೆ ಕೊಳಕು ನೀರನ್ನು ಅಂದರೆ ಈಗ ಅವರು ಆನಂದರು ಹೋಗಿ ನೀರನ್ನು ತರ್ತಾರೆ ನೀರು ತಂದಾಗ ಭಗವಾನರು ಆನಂದನಿಗೆ ಕೊಳಕು ನೀರನ್ನು ಶಾಂತವಾಗಿ ಬಿಟ್ಟಿದ್ದಕ್ಕೆ ನೀರಿನಲ್ಲಿರುವ ಕಲ್ಮಕ್ಷಗಳು ಕೆಳಗೆ ಹೋಗಿ ನೀರು ಶುದ್ಧವಾಗಿದೆ ಅಂತ ಅಂದರೆ ಇದರ ಅರ್ಥ ಏನು ಶಾಂತವಾಗಿರೋದಕ್ಕೆ ಬಿಡಬೇಕು ಮನಸ್ಸನ್ನು ಅಂತ ಅದೇ ರೀತಿ ಚಂಚಲವಾಗಿರುವಂಥ ಈ ಮನಸ್ಸನ್ನು ಕಲ್ಮಶವಾಗಿದ್ದ ಇದ್ದರೆ ಇರದೆ ಮನಸ್ಸನ್ನು ಸ್ವಲ್ಪ ಸಮಯ ಶಾಂತವಾಗಿ ಬಿಟ್ಟರೆ ಕಲ್ಮಶವುಗಳೆಲ್ಲವೂ ದೂರವಾಗಿ ಮನಸ್ಸು ಶುದ್ಧವಾಗುತ್ತೆ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ ಸೊ ಎಷ್ಟು ಈಸಿ ಎಷ್ಟು ಅರ್ಥಗರ್ಭಿಕ ಗರ್ಭಿತ ಆಗಿದೆ ಈ ಸಂದೇಶ ಅಂತ ಹೇಳ್ತಾ ಈ ವಿಷಯನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಇಷ್ಟ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ